ರೈತರ ವಿಚಾರದಲ್ಲಿ ಬಿಟ್ಟು ಬಿಡ್ತಿಲ್ಲ. ಒಂದು ವಿಚಾರದಲ್ಲಿ ಟ್ಯಾಕ್ಸ್ ನನ್ನ ತೆರಿಗೆ ನನ್ನ ಹಕ್ಕು, ನೀವು 1000 ಆಪಾದನೆ ಮಾಡಿ ನಾನು ರೆಡಿ, ನಮ್ದು ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದೀರಿ. ಕೆಲವು ಡೈವರ್ಷನ್ ಆಗ್ಬಿಡ್ತಾವೆ ವಿಷಯಗಳು, ನಿಮ್ದು ಯಾಕೋ ಡೈವರ್ಟ್ ಆಗ್ತಿಲ್ಲ, ಫಿಕ್ಸ್ ನೀವು. ಅಲ್ಲ, ಅನ್ಯಾಯನ ಅನ್ಯಾಯ ಅಂತ ಹೇಳ್ಬೇಕಲ್ಲ. ಇದು ನನ್ನ ದೃಷ್ಟಿಯಿಂದ ಅಲ್ಲ, ಇದು ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ. ತೆರಿಗೆಯ ಹಕ್ಕು ಏನಿದೆ ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೆ. ಇವತ್ತು ನಾವೇನಾದರೂ ಧ್ವನಿ ಎತ್ತಲಿಲ್ಲ ಅಂತ ಅಂದ್ರೆ, ನಾವು ಈ ದೇಶದಲ್ಲಿ ಇವತ್ತು ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಿಂದ ಇವತ್ತು ಹಿಂದೆ ಬಿಡುವಂತ ಸಾಧ್ಯತೆಗಳಿದೆ. ಈ 10 ವರ್ಷಗಳಲ್ಲಿ ಉದ್ಯೋಗಗಳ ಸೃಷ್ಟಿ ಕಡಿಮೆ ಆಗ್ತಾ ಇದೆ. ನಮ್ಮ ಬೆಂಗಳೂರಿಗೆ ಕಳಂಕ ತರುವಂತ ಒಂದು ಹುನ್ನಾರ ನಡೀತಾ ಇದೆ. ಕಾಂಪ್ರಮೈಸ್ ಪ್ರಶ್ನೆ ಇಲ್ಲ ಇಲ್ಲಿ, ಇದು ನನಗಲ್ಲ. ಬಟ್ ನೀವು ಬಳಸೋ ಭಾಷೆ ಹೇಳೋ ದಾಟಿಲ್ಲ, ಏನೋ ವ್ಯತ್ಯಾಸ ಆಗಿತ್ತು ಅವತ್ತು. ಅಲ್ಲ, ನಾನು ಹೇಳಿರೋದನ್ನ ಕರೆಕ್ಟ್ ಆಗಿ ಹೇಳಿದ್ದೀನಿ, ಆದ್ರೆ ಅವರು ತಿರ್ಚಿದ್ದಾರೆ. ಜನರ ಭಾವನೆಗಳೇನಿದೆ ಅನ್ನೋದನ್ನ ತಿಳಿಸಿದ್ದೀನಿ. ಜನರ ಭಾವನೆ ನಾಳೆ ದಿನ ಏನಾಗುತ್ತೆ ಅನ್ನೋದನ್ನ ವ್ಯಕ್ತಪಡಿಸಿದ್ದೀನಿ, ಅದನ್ನ ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಇದ್ದಾರೆ. ಎಸ್, ನಾನು ಇಡೀ ದಿನ ಜೊತೆ ಇರ್ತೀನಿ. ಸೊ ಯಾಕಂದ್ರೆ ಡಿ ಕೆ ಸುರೇಶ್ ಸಾಮಾನ್ಯ ಅಲ್ಲ, ನಿಮ್ಗೆ ಆಟ ಸಾಧಿಸಬೇಕು ಅನ್ನೋ ಚುನಾವಣಾ ರಾಜಕಾರಣದಾಗೆಲ್ಲ ಬೇಕಾಗತ್ತೆ. ಸೊ ಅದಿಸಲ್ಲಿ ನಡೀತಿದೆ, ಸಾಕು, ಕಂಟಿನ್ಯೂ ಮಾಡ್ತೀನಿ ಜರ್ನಿ. ಥ್ಯಾಂಕ್ ಯು ಸರ್.